ಭಾರತ ಸಂಗೀತ ಹಿತರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ರಾಜ್ಯಪಾಲರು ಹಾಗೂ ಏನಂತ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಮ್ಮ ವಿವಿಧ ಬೇಡಿಕೆಗಳಲ್ಲಿ ಪ್ರಮುಖವಾಗಿರುವಂಥ 2014 ಕರ್ನಾಟಕ ಸರ್ಕಾರ ಏನ ಹಿಂದುಳಿದ ವರ್ಗದಲ್ಲಿರುವಂಥ ತಳವಾರ ಅಂದ್ರೆ 33/2002 ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿರುವಂಥ 88H ತಳವಾರನ್ನು ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಶಿಫಾರಸ್ತು ಮಾಡಿತ್ತು. ಕೇಂದ್ರ ಸರ್ಕಾರ ಶಿಫಾರಸ್ತು ಹೋದ ನಂತರ ಆ ಕೇಂದ್ರ ಸರ್ಕಾರದ ಒಂದು ಗೆಜೆಟನ್ನು ಮಾಡಿ ರಾಜ್ಯಪತ್ರವನ್ನು ಹೊರಡಿಸಿ ಕರ್ನಾಟಕ ಸರ್ಕಾರಕ್ಕೆ ಕೊಟ್ಟು ಕಳಿಸಿದ ನಂತರ ಕರ್ನಾಟಕ ರಾಜ್ಯದಲ್ಲಿ ಬಂದಾಗ ಅವರು ಅಟಲ್ಜಿ ಜನಸ್ನೇಹ ತಂತ್ರಾಂಶದಲ್ಲಿ ಒಂದೇ ತಳವಾರ ಇಡಬೇಕಾಗಿತ್ತು. ಆದ್ರೆ ಅವರು ಮಾಡಿದ್ದೇನು, ಅಟಲ್ಜಿ ಜನಸ್ನೇಹ ತಂತ್ರಾಂಶದಲ್ಲಿ 3 ತಳವಾರ ಮಾಡ್ಯಾರ. ಪಶ್ಚಿಮ ಪಂಗಡ ಪಟ್ಟಿ ಒಳಗ ಒಂದು ಹಿಂದುಳಿದ ವರ್ಗಗಳ ಪಟ್ಟಿಯಲ್ಲಿ ತಳವಾರ ಭಯ ಇಟ್ಟಾರ. ಈ ರೀತಿ ಇಟ್ಟು ನಮ್ಮನ್ನ ಏನದ ಮೋಸ ಮಾಡ್ಲಿಕ್ಕತ್ತಾರ. ಆದ್ರೆ ನಾವಿಲ್ಲಿ ನಮ್ಮ ಬೇಡಿಕೆ ಏನು ಅಂದ್ರ ಈ ಅಟಲ್ಜಿ ಜನಸ್ನೇಹ ತಂತ್ರಾಂಶದೊಳಗ ಏನು ಸಂವಿಧಾನ ಉಲ್ಲಂಘನೆ ಮಾಡಿ ನೀವೇನದ ಪರಿಶಿಷ್ಟ ಪಂಗಡದೊಳಗ 2 ತಳವಾರನ್ನ ಸೇರ್ಸಿರಿ, ಆ 2 ತಳವಾರನ್ನ ತೆಗಿಬೇಕು. ಏನು ಸೆಂಟ್ರಲ್ ಗೌರ್ಮೆಂಟ್ ದಿಂದ ಬಂದಂತ ಒಂದೇ ತಳವಾರ ಇಲ್ಲಿ ಕರ್ನಾಟಕ ರಾಜ್ಯದಾಗ ಬಂದ ಏನದ 3 ಏನು ಈತೋ ಅಥವಾ ಏನದ ಅದು ಮರಿ ಹಾಕ್ತೋ? ಯಾಕಂದ್ರೆ ಇಲ್ಲಿ ಅಟಲ್ಜಿ ಜನಸ್ನೇಹ ತಂತ್ರಾಂಶದಿಂದ ನಮಗಿಲ್ಲಿ ಅನ್ಯಾಯ ಆಗುವಂತದ್ದನ್ನ ಇವತ್ತು ಸಂಬಂಧಿಸಿದಂತ ಅಧಿಕಾರಿಗಳು ಕೇಳಿ ಅವ್ರ ಮೇಲೆ ಕ್ರಮ ತಗೋಬೇಕು. ಇಲ್ಲ ಏನದ ಅವ್ರನ್ನ ಸೇವೆಯಿಂದ ವಜಾಗೊಳಿಸಬೇಕು. ಯಾಕಂದ್ರೆ ಒಂದು ಸಮಾಜದ ಒಂದು ಸಮುದಾಯದ ಜನರನ್ನ ಇವತ್ತು ವಂಚನೆ ಮಾಡದಂಗೆ ಆಗ್ತದ. ಅದಕ್ಕೆ ಅವ್ರನ್ನ ಏನದ ತಕ್ಷಣನೇ ಏನದ ವಜಾ ಮಾಡಬೇಕು ಮತ್ತು ಇರುವಂಥವು 3 ತಳವಾರದಲ್ಲಿ 2 ಉಳಿಸ್ಬೇಕು, ತೆಗಿಬೇಕು, 1 ಉಳಿಸ್ಬೇಕು. ಅಲ್ಲಿದಿಂದ ಹಿಂದುಳಿದ ವರ್ಗದಲ್ಲಿಯೂ ಕೂಡ ತಳವಾರ ಬೋಯ ಅಂತೇಳಿ ಇಟ್ಟಾರ. ಆ ಹಿಂದುಳಿದ ವರ್ಗದಲ್ಲಿ ತಳವಾರ ಬೋಯ ಇಡ್ಲಿಕ್ಕ ಇವತ್ತು ಅದಕ್ಕೆ ಗೆಜೆಟ ಮತ್ತು ಆದೇಶಗಳು ಇಲ್ಲ ಅಂತೇಳಿ ಇವತ್ತೇನದ ಹಿಂದುಳಿದ ವರ್ಗದವರೇ ನನಗೆ ಏನದ ಹಿಂಬರ ಕೊಟ್ಟಾರ. ಮಾಹಿತಿ ಏಕನೊಳಗ ಒಂದು ಕಡೆ ಒಂದೇ ತಳವಾರ ಆದ ಅಂತ ಹೇಳ್ತಾರ, ಇನ್ನೊಂದು ಕಡೆ ಇಲ್ಲಿ ಏನೋ 3 ತಳವಾರ ಮಾಡ್ತಾರ. ಇದು ಯಾವ ಸಂವಿಧಾನ? ಇವ್ರು ಯಾವ ಕಾನೂನಿನ ಆಧಾರ ಮೇಲೆ ಇವ್ರೇನದ
ಅಲ್ಲಿ ಮೂರು ಮೂರು ಇಡ್ತಾರ. ಅದನ್ನ ದಯಮಾಡಿ ಅದನ್ನ ಸರಿಪಡಿಸಬೇಕು, ನಮ್ಮ ತಳವಾರ ಸಮಾಜಕ್ಕೆ ಏನದ ನ್ಯಾಯ ಕೊಡಿಸಬೇಕು ಅಂತ ಹೇಳಿ. ಸರಿ ಹೆಸರು ಸಿದ್ದಪ್ಪ. ಅಟಲ್ ಜಿ ಜನಸ್ನೇಹಿ ತಂತ್ರಾಂಶದಲ್ಲಿ ಪರಿಶಿಷ್ಟ ಪಂಗಡ ಪಟ್ಟಿ ಕ್ರಮ ಸಂಖ್ಯೆ 38 ಸೇರಬೇಕಾದ ಒಂದೇ ತಳವಾರ ಜಾತಿಯನ್ನು ಲಾಗಿನ್ ನಲ್ಲಿ ಸಂವಿಧಾನ ಬಾಹಿರವಾಗಿ ನಾಯ್ಕಡ್ ಪರಿವಾರ ಮತ್ತು ತಳವಾರ್ ನಾಯಕ್ ಪರಿವಾರ ಮತ್ತು ತಳವಾರ್ ನಾಯಕ್ ತಳವಾರ್ ಅಂತ ಮೂರು ರೀತಿಯಲ್ಲಿ ನಮೂದು ಮಾಡಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವ ಕುರಿತು ಭಾರತ ಸರ್ಕಾರ ಗೆಜೆಟ್ ಪ್ರಕಾರ ಕೇವಲ ಒಂದೇ ತಳವಾರ ಜಾತಿ ನಮೂದು ಮಾಡಿ ನಮ್ಮ ತಳವಾರ ಸಮುದಾಯಕ್ಕೆ ಆದ ಅನ್ಯಾಯವನ್ನು ಸರಿಪಡಿಸುವ ಕುರಿತು ಉಲ್ಲೇಖ ಇಲ್ಲಿ 4-5 ಉಲ್ಲೇಖಗಳನ್ನು ಉಲ್ಲೇಖಿಸಿದೆ, ತಾವು ಗಮನ ಹರಿಸಬಹುದು. ಅದರ ಜೊತೆಗೇನೆ ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖಗಳಿಗೆ ಹಿಂಬರದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ 225 BC 2000 ದಿನಾಂಕ 30/3/2002 ಹಿಂದುಳಿದ ವರ್ಗಗಳ ಮೀಸಲಾತಿ ಪಟ್ಟಿಯಲ್ಲಿ ಹೊರಡಿಸಿದ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ತಳವಾರ ಜಾತಿಯ ಪದವಿರುವ ಸರ್ಕಾರದ ಬೇರೆ ಗೆಜೆಟ್ ಸುತ್ತೋಲೆಗಳು ಲಭ್ಯವಿರುವುದಿಲ್ಲ ಎಂದು ತಿಳಿಸಿದರು. ತಳವಾರ ಸಮಾಜಕ್ಕೆ, ತಳವಾರ ಸಮಾಜಕ್ಕೆ.